ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಟೂಟಿ ಫ್ರೂಟಿ ಕೇಕ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ಸುಲಭ ಎಣ್ಣೆ ಅಥವಾ ಮೊಸರು ಸಹ ಇದಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ ಇಂದ ಬಹಳ ಬೇಗನೆ ಮಾಡಬಹುದು ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ ಆದ ನಂತರ ಅದೇ ಕಪ್ನಲ್ಲಿ ನಲ್ಲಿ ಮುಕ್ಕಾಲ್ ಭಾಗ ಆಗುವಷ್ಟು ಸಕ್ಕರೆ ತಗೋಬೇಕು ಡೈರೆಕ್ಟ್ ಸಕ್ಕರೆನೇ ತಗೋತಾ ಇದೀನಿ ಒಟ್ಟಿಗೆ ಹಾಕಿ ಮಿಕ್ಸರ್ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡೋದ್ರಿಂದ ಪುಡಿ ಆಗುತ್ತೆ ಮುಕ್ಕಾಲ್ ಭಾಗ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಗೆಯೇ ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಇವಿಷ್ಟನ್ನು ಇವಾಗ ಮಿಕ್ಸರ್ ನಲ್ಲಿ ಮೂರರಿಂದ ರಿಂದ ನಾಲ್ಕು ನಿಮಿಷ ಅಥವಾ ಸಕ್ಕರೆ ಎಲ್ಲ ನೀಟಾಗಿ ಪೌಡರ್ ಆಗೋ ತನಕ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಇನ್ನೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ರಿಫೈನ್ಡ್ ಆಯಿಲ್ ನಾನು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀನಿ ಅದನ್ನೇ ಹಾಕೋತಾ ಇದ್ದೀನಿ ಹಾಗೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಫ್ರೆಶ್ ಮೊಸರನ್ನ ಯೂಸ್ ಮಾಡಿ ಹುಳಿ ಮೊಸರು ಚೆನ್ನಾಗಿರಲ್ಲ ಇದಕ್ಕೆ ಸೊ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದನ್ನ ಚೆನ್ನಾಗಿ ಸಲ ವಿಸ್ಕ್ ಮಾಡಬೇಕು ಈ ರೀತಿ ಇವಾಗ ಇದಕ್ಕೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೌಡರ್ ಮೈದಾ ಸಕ್ಕರೆ ಮತ್ತೆ ರವೆ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ಫುಲ್ ಆಗಿ ಬರಲಿ ಅಂತ ನಾನು ಫುಡ್ ಕಲರ್ನ ಸಹ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ತೀರಾ ಆಪ್ಷನಲ್ ಬೇಕು ಅಂದರೆ ಹಾಕೋಬಹುದು ಇವಾಗ ಇದಕ್ಕೆ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋ ತನಕ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಾಯಿಸಿ ಆರಿಸಿರೋ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ನನಗೆ ಇಲ್ಲಿ ಒಂದು ಕಪ್ ಗಿಂತ ಕಮ್ಮಿ ಹಾಲು ಹಿಡಿತು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಅಂತ ಅನಿಸ್ತು ಹಾಗಾಗಿ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನ ನಾನು ಮತ್ತೆ ಸೇರಿಸಿದ್ದೀನಿ ಒಟ್ಟಿಗೆ ಹಾಲನ್ನ ಹಾಕೋಬಾರ್ದು ತುಂಬಾ ತೆಳುವಾಗ್ಬಿಟ್ರೆ ಚೆನ್ನಾಗಿ ಬರಲ್ಲ ಸೊ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ನ ಸೇರಿಸ್ತಾ ಇದೀನಿ ಎಸೆನ್ಸ್ ಇಲ್ಲ ಅಂದ್ರೂನು ಎಗ್ಲೆಸ್ ಆಗಿರೋದ್ರಿಂದ ಎಸೆನ್ಸ್ ಹಾಕ್ಲೇಬೇಕು ಅಂತೇನಿಲ್ಲ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಟೋಟಲ್ ಆಗಿ ಸ್ಕಿಪ್ ಮಾಡ್ಕೋಬಹುದು ನಾನಿಲ್ಲಿ ಕೇಕ್ ಟಿನ್ನ ಸಹ ಗ್ರೀಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೂಟಿ ಫ್ರೂಟಿ ಕೇಕ್ ಆಗಿರೋದ್ರಿಂದ ನೆಕ್ಸ್ಟ್ ಇದಕ್ಕೆ ಟೂಟಿ ಫ್ರೂಟಿ ಮಿಕ್ಸ್ ಮಾಡಬೇಕು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಟೂಟಿ ಫ್ರೂಟಿ ತಗೋತಾ ಇದೀನಿ ಮನೆಯಲ್ಲೇ ಮಾಡಿರೋಂಥ ಟೂಟಿ ಫ್ರೂಟಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಮೈದಾ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರ್ನಲ್ಲಿ ಮಿಕ್ಸ್ ಮಾಡಿದಾಗ ಎಲ್ಲ ತಳದಲ್ಲಿ ಹೋಗಿ ಕೂರಲ್ಲ ಕೇಕ್ ಬ್ಯಾಟರ್ಗೆ ನಾವು ಟೂಟಿ ಫ್ರೂಟಿನ ಹಾಕಿ ಒಂದು ಎರಡು ಸಲ ಮಿಕ್ಸ್ ಮಾಡಿದ್ರೆ ಸಾಕು ತುಂಬಾ ಓವರ್ ಮಿಕ್ಸ್ ಮಾಡಬಾರ್ದು ಕೇಕ್ ಬ್ಯಾಟರ್ ಯಾವತ್ತೂ ಲೈಟ್ ಆಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸೊ ಇವಾಗ ಗ್ರೀಸ್ ಮಾಡ್ಕೊಂಡಿರೋ ಟಿನ್ಗೆ ಪೂರ್ತಿಯಾಗಿ ಕೇಕ್ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡಿ ಒಂದು ಎರಡು ಸಲ ಟ್ಯಾಪ್ ಮಾಡ್ಕೋಬೇಕು ನೀಟಾಗಿ ಮೇಲ್ಗಡೆ ನಾನು ಮತ್ತೆ ಟೂಟಿ ಫ್ರೂಟಿ ಹಾಕ್ತಾ ಇದೀನಿ ನಿಮಗೆ ಬೇಡ ಅಂದ್ರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ನ ಗೋಡಂಬಿ ಬಾದಾಮಿ ಆ ರೀತಿ ಇಲ್ಲ ಅಂದ್ರೆ ಸಿಂಪಲ್ ಇದೇ ಕೇಕ್ ಬ್ಯಾಟರ್ನ ನೀವು ಓವನ್ ಅಲ್ಲಿ ಬೇಕ್ ಸಹ ಮಾಡಬಹುದು ನಾನು ಇಲ್ಲಿ ಅರ್ಧ ಕೆ ಜಿ ಕೇಕ್ ಟಿನ್ನ ಯೂಸ್ ಮಾಡಿದೀನಿ ಇವಾಗ ಇದನ್ನ ಪ್ರೀ ಹೀಟ್ ಆಗಿರೋ ಓವನ್ ನಲ್ಲಿ ಇಟ್ಟು ಬೇಕ್ ಮಾಡ್ಕೊಳ್ಳೋಣ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಪ್ರೀ ಹೀಟ್ ಇಟ್ಟಿದ್ದೆ ಓವನ್ ನ ಒನ್ ಏಯ್ಟಿ ಡಿಗ್ರೀಸ್ ನಲ್ಲಿ ಸೊ ಇವಾಗ ಪ್ರೀ ಹೀಟ್ ಆಗಿದೆ ಓವನ್ ಇದರಲ್ಲಿ ಇಟ್ಟು ಮತ್ತೆ ಇದನ್ನ ಮೊದ್ಲಿಗೆ ಒಂದ್ ಮೂವತ್ ನಿಮಿಷ ಇಡಬೇಕು ಇದನ್ನ ಮೂವತ್ ನಿಮಿಷ ಎರಡು ಕಡೆ ರಾಡ್ ಆನ್ ಅಲ್ಲಿ ಒನ್ ಏಯ್ಟಿ ಡಿಗ್ರಿ ನಲ್ಲಿ ನಾನು ಇಡ್ತಾ ಇದ್ದೀನಿ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ಗೆ ಯಾವ ರೀತಿ ರೈಸ್ ಆಗಿದೆ ಕೇಕ್ ಬ್ಯಾಟರು ಹಾಗೇನೆ ಕಲರ್ ಸಹ ಚೇಂಜ್ ಆಗ್ತಾ ಇದೆ ಪೂರ್ತಿಯಾಗಿ ತರ್ಟಿ ಮಿನಿಟ್ಸ್ ಆದ ನಂತರ ಕೇಕ್ ಓಪನ್ ಮಾಡಿ ನಾನಿಲ್ಲಿ ಒಂದು ಚಾಕುವಿನ ಸಹಾಯದಿಂದ ನೋಡ್ತಾ ಇದೀನಿ ಕೇಕ್ ಎಲ್ಲ ನೀಟಾಗಿ ಆಗಿ ಅಂತ ನೋಡಿ ಚಾಕುವಿಗೆ ಒಂದು ಸ್ವಲ್ಪನು ಏನು ಅಂಟ್ಕೊಂಡಿಲ್ಲ ಇವಾಗ ಒಂದು ಹತ್ತು ನಿಮಿಷ ಕೇಕ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ಈ ರೀತಿ ಸೈಡ್ಸ್ನೆಲ್ಲ ಈ ರೀತಿ ಸ್ಕ್ರೇಪ್ ಮಾಡಿ ಡಿಮೌಲ್ಡ್ ಮಾಡ್ಕೋಬೇಕು ನಿಮಗೆ ಟೂಟಿ ಫ್ರೂಟಿ ಕೇಕ್ ಬೇಡ ಅಂದ್ರೆ ಟೂಟಿ ಫ್ರೂಟಿನ ನೀವು ಟೋಟಲ್ ಆಗಿ ಸ್ಕಿಪ್ ಮಾಡಿ ಇದನ್ನೇ ಪ್ಲೇನ್ ವೆನಿಲಾ ಕೇಕ್ ತರ ಮಾಡ್ಕೋಬೋದು ನೋಡಿ ಎಷ್ಟು ಸ್ಪಾಂಜಿ ಆಗಿ ತುಂಬಾನೇ ಚೆನ್ನಾಗಿ ಬೇಕಾಗಿದೆ ಇದು ನಾನಿಲ್ಲಿ ಫ್ರೂಟ್ ಕೇಕ್ ಬೇಕರಿನಲ್ಲೆಲ್ಲ ಸ್ಲೈಸಸ್ ಸಿಗುತ್ತಲ್ಲ ಆ ರೀತಿ ಸ್ಲೈಸ್ ಮಾಡ್ತಾ ಇದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿದ್ರೆ ಟೀ ಟೈಮ್ಗೆ ಅಥವಾ ಬೇಕು ಅಂದಾಗ ಒಂದೊಂದು ಸಣ್ಣ ಸಣ್ಣ ಪೀಸ್ ಆಗೋಷ್ಟು ತಿನ್ನಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಎಷ್ಟು ಸ್ಪಾಂಜಿ ಟೆಕ್ಸ್ಚರ್ ಬಂದಿದೆ ಅಂತ ನಾನು ಸ್ವಲ್ಪ ಇಲ್ಲಿ ಯೆಲ್ಲೋಇ್ ಫುಡ್ ಕಲರ್ನ ಯೂಸ್ ಮಾಡಿದ್ದೀನಿ ಹಾಗಾಗಿ ಕೇಕ್ ಈ ಕಲರ್ ಬಂದಿದೆ ನಿಮಗೆ ಬೇಡ ಅಂದ್ರೆ ಫುಡ್ ಕಲರ್ ಸಹ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಬಹುದು ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಫ್ರೂಟ್ ಕೇಕ್ ರೆಸಿಪಿ ಮಾಡಬಹುದು ಮನೆಯಲ್ಲಿ ಅಂತ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು